ஹலோ யாவண்ணா நீ ஹோராப்ரா ஏனோ தலைக்கிட்டவனே இல்லை ஹோராப்ரா யாக்கோ ನಾನು ತುಂಬಾ ಒಂದು ಆಸೆ ಇತ್ತು ನಿಮ್ಮ ಹತ್ರ ಮಾತಾಡೋದು. ತುಂಬಾ ದಿನದಿಂದ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೆ. ನಿನ್ನೆ ನೀವು ಪೊಲೀಸ್ನವ್ರ ಬಗ್ಗೆ ಒಂದು ಮೊನ್ನೆ ಹಾರಾಡಿದ್ರಿ ಸ್ಟೇಷನ್ ಮುಂದೆ ಕರ್ನಾಟಕದಲ್ಲಿ ಪ್ರತಿಭಟನೆ ಮಾಡ್ತಾ. ನಾನು ಪೊಲೀಸ್ ಇಲಾಖೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇರೋನು. ನಿಮ್ಮ ವೃಕ್ಷ ಪ್ರೀತಿ, ನಿಮ್ಮ ಸ್ತ್ರೀ ನಿಂದನೆ ಬಗ್ಗೆ ಇರತಕ್ಕಂತ ಕಾಳಜಿ, ಅದನ್ನ ಹೋಗ್ಲಾಡಿಸಬೇಕು ಅಂತ ಇರೋ ನಿಮ್ಮ ಮನೋಭಾವ ಇದೆಲ್ಲ ನನಗೆ ಇಷ್ಟ ಆಯ್ತು. ಮತ್ತೆ ತುಂಬಾನೇ ಫಾಲೋ ಮಾಡಿದೀನಿ ಬಿಡಿ, ನೀವು ಎಷ್ಟು ಮಾತಾಡಿದೀರಾ ಅದೆಲ್ಲ ಕೇಳ್ತೀನಿ. ಮತ್ತೆ ಸಾಕಷ್ಟು ಶುಭ ವಿಚಾರಗಳು ನಿಮ್ದು ಪ್ರಭಾವಿತವಾಗಿ ಎಷ್ಟೋ ಸಲ ಫೋನ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೆ, ಏನೋ ಆಗಿರ್ಲಿಲ್ಲ. ಇವತ್ತು ನನ್ನ ಖುಷಿ ಪುಣ್ಯ ಸಿಕ್ಕಿದೆ, ಅದೇ ನನ್ನ ಸಂತೋಷ. ಥ್ಯಾಂಕ್ಸ್ ಮಂಗರ್. ಮತ್ತೆ ಬಿಗಿನಿಂಗ್ ಅಲ್ಲಿ ಬೈದ್ರು, ಯಾಕೋ ಬೇಜಾರು ಮಾಡ್ಕೋತಾ ಇಲ್ಲ ನೀನು? ಇಲ್ಲ, ನೀವು ಹಾಗೆ ಮಾತಾಡೋದು ನನಗೆ ಗೊತ್ತು. ಎಲ್ಲಾ ಮಾತು ನಾನು ಕೇಳಿಸ್ಕೊಂಡಿದ್ದೀನಿ, ಎಲ್ಲಾ ಇದನ್ನು ಕೇಳಿಸ್ಕೊಂಡಿದ್ದೀನಿ. ನೀವು ನಿಮ್ಮ ಈಗ ಬೆಣ್ಣೆ ಹೊರಗಡೆ ನಿಮ್ ಮನ್ಸು ಬೆಣ್ಣೆ, ಅದ್ ಸ್ವಲ್ಪ ಕಾದಾಗ ತುಪ್ಪನೂ ಆಗತ್ತೆ. ನಾವು ಕಾಯ್ಬೇಕಷ್ಟೇ, ಕಾದಾಗ ತುಪ್ಪನೇ ಅರ್ಥನೇ ಆಗತ್ತೆ. ಕಾಯ್ದ್ರೆ ಬಿಸಿ ಅಂದ್ರೆ ತುಪ್ಪ ಆಗತ್ತಲ್ಲ, ಅದು ಖುಷಿ. ತುಂಬಾ ಸಂತೋಷ ಆಯ್ತು. ನಾನು ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಈಗಲೂ. ಬಟ್ ಇವನ ಹತ್ರ ಮಾತಾಡಿದ್ರೆ ಫೇಸ್ಬುಕ್ ಅಲ್ಲಿ ಹಾಕ್ತಾರೆ ಅಂತ ಗೊತ್ತು, ನಿನ್ ಜಾಬ್ ತೊಂದರೆ ಆಗಲ್ವನ? ಪರವಾಗಿಲ್ಲ, ನಾನು ಮೊದಲು ಮನುಷ್ಯ, ನನ್ನ ಭಾವನೆಗಳಿಗೆ ನಾನು ಮೊದಲು ಬೆಲೆ ಕೊಡ್ತೀನಿ, ಅದ ನಂತರ ಎಲ್ಲ. ಈಗ ಮನುಷ್ಯ ಅವನು ಹುಟ್ಟಿ ಬೆಳೆದ ಮೇಲೆ ಅವನ ವಿದ್ಯೆ ಕಲ್ತ ಮೇಲಲ್ವಾ ಕಾನೂನು ಸುವ್ಯವಸ್ಥೆ. ಪೊಲೀಸ್ ಸ್ಟೇಷನ್ ಅಲ್ಲೂ ನೀನ್ ಪ್ರತಿಜ್ಞೆ ಯಾಕೆ ಮಾಡಬಾರ್ದು, ನಾವು ಹೆಣ್ಣನಿಂದನೇ ಮಾಡುವುದಿಲ್ಲ ಅಂತ? ಇಲ್ಲ, ಅವರ ನಾನು ಮುಖ್ಯವಾಗಿ ಅಂತ ಹೆಣ್ಣಿನಿಂದ ಕಾಲ. ಈಗ ನೀವು ನೀನಲ್ವೋ ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ಲ ಅಂತ ಹೇಳಿ ನೋಡೋಣ. ನಮ್ಮ ಪೊಲೀಸ್ ಸ್ಟೇಷನ್ ನಾನು ನಮ್ಮ ಸ್ಟೇಷನ್ ಅಲ್ಲಿ ನಾನು ಡ್ಯೂಟಿ ಮಾಡಲ್ಲ. ನಮ್ಮ ಪೊಲೀಸ್ ಅಂದ್ರೆ ಹತ್ತಾರು ಪಂಗಡಗಳಿವೆ, ಅದರಲ್ಲಿ ನಾನು ರಿಸರ್ವ್ ಪೊಲೀಸ್ ನಲ್ಲಿರೋನು. ನಮಗೆ ಸ್ಟೇಷನ್ ಲಿಮಿಟ್ಸ್ ಬರಲ್ಲ ಅವರ ಹತ್ರ. ಹಂಗ ಹಾಗಾಗಿಯೂ ನನ್ನ ಸಹಪಾಠಿಗಳಿಗಾಗ್ಲಿ ಅಥವಾ ನನ್ನ ಜೊತೆಯಲ್ಲಿರೋರ್ಗಾಗ್ಲಿ ನಿಮ್ಮ ಸಾಕಷ್ಟು ಇವತ್ತು ಸಹಿತ ಪಂಜಾಬ್ನವರು ಯಾಕೆ ಗಟ್ಟಿಮುಟ್ಟಿಯಾಗಿದ್ರು, ಅವರು ಅಷ್ಟು ಬೆಳಿಲಿಕ್ಕೆ ಹೇಗೆ ಕಾರಣ ಅಂತ ನೀವು ಒಂದ್ಸಲ ಆ ಪಂಜಾಬ್ನ ಜೊತೆ ಮಾತಾಡಿದ ವಿಚಾರಗಳನ್ನ ತಿಳ್ಕೊಂಡಿದ್ದೆ. ಅವಾಗ ಅವರು ನೋಡಿ ಇನ್ಬ್ರೀಡ್ ಒಳಗಾಗೋದಿಲ್ಲ, ಮತ್ತೆ ಅವರು ತಮ್ಮ ಸಂಬಂಧಿಕರಲ್ಲಿ ಮದುವೆ ಆಗೋದಿಲ್ಲ, ಈ ತರ ಒಬ್ರು ಗುರುಗಳು ಮಾತಾಡಿ ಒಂದು ಫೇಸ್ಬುಕ್ ಅಲ್ಲಿ ನಾನು ನೋಡಿದ್ದೆ. ನಿಮ್ಗೆ ಇದನ್ನ ಎಕ್ಸ್ಪ್ಲ ಅವ್ರು ಖುಷಿ ಪಟ್ರು. ನಾನು ಹೇಳಿದಾಗ ನೀವೆಲ್ಲಿ ಓದಿದ್ರಿ ತಿಳ್ಕೊಂಡ್ರಿ, ಇಲ್ಲ ಓದಕ್ ಪುರ್ಸೋತಿಲ್ಲ, ಒಬ್ರು ಈ ತರ ವಿಚಾರಗಳನ್ನ ಪಾಪ ಸಾಕಷ್ಟು ಮಾತಾಡ್ತಾರೆ, ಅದನ್ನ ಕೇಳೇ ಕೇಳೇ ತುಂಬಾ ವಿಚಾರಗಳು ತಿಳ್ಕೊಂಡಂಗೆ ಆಗಿದೆ, ಓದ್ದಷ್ಟು ಅನುಭವ ಆಗಿದೆ ಅಂತ. ಸಂಜೆ ಸಹಿತ ಮಾತಾಡುವಾಗ ಎಷ್ಟೋ ವಿಚಾರಗಳು ನಿಮ್ದು, ಇದೊಂದೇ ಅಂತಲ್ಲ ಸಾಕಷ್ಟು. ಆ ದಾಸಯ್ಯನ ಜೊತೆ ಮಾತಾಡೋದಿರ್ಬೋದು, ಮತ್ತೆ ಬ್ರಹ್ಮನೇ ಎಲ್ಲ ಒಂದು ಕ್ರಿಕೆಟ್ ನ ಫಿಕ್ಸ್ ಮಾಡ್ಬಿಟ್ಟು ಅವನಿಗೆ ಮೊದ್ಲೇ ಮ್ಯಾಚ್ ಗೊತ್ತಾಗ್ಬಿಟ್ಟಿದ್ರೆ ಇನ್ಯಾಕೆ ಈ ಜೀವನ ಅನ್ನೋ ತರ ಮಾತಾಡಿದ್ದಿರ್ಬೋದು, ಜ್ಯೋತಿಷ್ಯದ ಬಗ್ಗೆ ಮಾತಾಡೋದಿರ್ಬೋದು, ವೃಕ್ಷಗಳ ಬಗ್ಗೆ ಮಾತಾಡೋದಿರ್ಬೋದು, ಈಚ್ ಅಂಡ್ ಎವ್ರಿಥಿಂಗ್, ಶಿವನ್ ಬಗ್ಗೆ, ಲಿಂಗದ ಬಗ್ಗೆ. ಎಲ್ಲೂ ಹೋಗ್ಲಿಲ್ಲ, ಬರೀ ನಿಮ್ ಮಾತು ಕೇಳಿ 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 ಸ್ವಲ್ಪ ತಲೆಯಲ್ಲಿರೋದ್ರಿಂದ ಯಾರಾದ್ರೂ ಆ ಚರ್ಚೆ ಮಾಡುವಾಗ ಒಂದ್ ಸ್ವಲ್ಪ ವಿಶೇಷವಾಗಿರೋದು ಎಲ್ಲ ಖುಷಿ ಪಡ್ತಾರೆ. ಥ್ಯಾಂಕ್ಸ್ ಬಂಗಾರ. ನಿನ್ನಂತ ಅವ್ರ ನೂರ್ ಜನ ಇದ್ರು ಕರ್ನಾಟಕ ಸಸ್ಯ ಶ್ಯಾಮಲ ಆಗ್ಬಿಡುತ್ತೋ. ಇಲ್ಲ, ನನ್ಗೆ ಬಹಳ ನಿಮ್ಮ ಸೇವೆ ಬಹಳ ನನಗೆ ಖುಷಿ ಕೊಡ್ತಾ ಇದೆ. ನಿಮ್ದ ಇದು ರೀಚ್ ಆಗಲ್ಲ ಅದು, ಆದ್ರೆ ಬಟ್ ಒಂದು ಹೋರಾಟ ಸುದೀಪ್ ವಿರುದ್ಧ ನೀವು ಮಾಡಿದ್ರಲ್ಲ, ಆ ಒಂದು ಚಾಲೆಂಜಿಂಗ್ ಆಗಿ ತಗೊಂಡ್ರಲ್ಲ, ಅದು ಗ್ರೇಟ್. ನಾನು ಹೇಳದ್ನಲ್ಲ, ನನಗೆ ಒಂದು ಇದೊಂದೇನೋ ಒಂದು ಬಂಧನ ಇದು, ಈ ನನ್ನ ಉದ್ಯೋಗ ಅನ್ನೋದು. ಇಲ್ಲಾಂದ್ರೆ ಮುಕ್ತ ಮನಸ್ಸಿನಿಂದ, ಆಮೇಲೆ ನೀವು ನಂಬೋದಿಲ್ಲ, ಇಲ್ಲಿ ನಮ್ಮ ಇದ್ರ ಹತ್ರ ನೀವು ಒಂದು ಮರ ಕಡಿಯುವಾಗ ಒಂದು ಗುಡಿಸಲು ಹತ್ರ ಹೋಗಿ ಪ್ರತಿಭಟನೆ ಮಾಡಿದ್ರೆ ಅವನು ಬಂದ್ಬಿಡೋ ಮನ್ಸು ನನಗೆ. ಅದು ಹೇಳದ್ನಲ್ಲ, ಈ ನನ್ನ ಒಂದು ವೃತ್ತಿ ನನ್ನ ಕಟಾಕದ್ ಬಿಟ್ರೆ ಒಂದ್ಸಲ ಮನ್ಸಿಗೆ ಬಂದ್ಬಿಟ್ರೆ ಬಿಟ್ಟಾಕ ಇದು ಬೇಡ ಹೋಗ್ಬಿಡೋಣ ಅನ್ನೋ. ಎಲ್ಲೋ ಗುಡಿಸಲು ಹತ್ರ ಪ್ರತಿಭಟನೆ ಮಾಡಿದ್ದು ಇಲ್ಲಿ ನಮ್ಮ ಇದ್ರ ಹತ್ರ, ಅವ್ರ ಹತ್ರ ಇದ್ರ ಹತ್ರ ಒಂದ್ ಮರ ಕಡಿಲಿಕ್ಕೆ ಹೋಗಿ ಸ್ವಲ್ಪ ಸ್ಲಮ್ ಟೈಪ್ ಇತ್ತು, ಅವರೆಲ್ಲ ಬಂದು ನಿಮ್ಮನ್ನ ಪ್ರತಿಭಟಿಸಿದಾಗ ನೀವು ಬೈದ್ರಿ ಅವನಿಗೆ, ಯಾಕೆ ಕಡಿತಾ ಇದ್ಯಾ, ಕಡಿ ಕೂರ್ದು ಅಂತ ಎಲ್ಲ. ನಮ್ಮ ವಿದ್ಯಾಪೀಠ ಸರ್ಕಲ್ ಹತ್ರನೇ, ಅಕ್ಕಪಕ್ಕದಲ್ಲೇನೆ. ಈಗೊಂದು ಪೊಲೀಸ್ ಸ್ಟೇಷನ್, ವಿದ್ಯಾಪೀಠ ಸರ್ಕಲ್ ಪೊಲೀಸ್ ಸ್ಟೇಷನ್ ಹತ್ರ ಆಗಿದ್ದು. ಹೌದು ಹೌದು, ಅವ್ರ ಹತ್ರ ಆರೇಳು ತಿಂಗಳು ಸಿಗ್ಬೋದು, ಆಡ್ಲಿ 9 months ಅಂದ್ಕೊಳ್ಳಿ. ನಾನು ನೋಡಿದ್ದನ್ನ ಅವತ್ ಮನ್ಸಿಗೆ, ನಾನು ಒಂದು ನಿಲ್ಬೇಕು. ಮೊನ್ನೆ ಯಾರೋ ಅವನು ಆ ಹುಡುಗನ್ನ ಪಾಪ ಬೋರ್ಡ್ ಮರಕ್ಕೆ ಹಾಕಿರೋ ಲೈಟ್ ತೆಗಿ ಅಂದಾಗ ಗಲಾಟೆ ಮಾಡಿದಾಗ್ಲೂ ಹೇಳ್ತೀನಲ್ಲ, ಬೈ ಹಾರ್ಟ್ ಬಂದ್ಬಿಡತ್ತೆ, ಹೋಗಿ ನಿಂತು
ಕೈಲಾಗಿದ್ ಮಾಡ್ಬಿಡ್ಬೇಕು ಅಂತ. ಆದ್ರೆ ಏನ್ ಮಾಡೋದು, ಸ್ವಲ್ಪ ಅನಿವಾರ್ಯ ಕಟ್ಟಾಕಿದೆ. ಈ ಬಂಧನ ಒಂದ್ ಕಲ್ಸ್ಕೊಂಡ್ರೆ ನಿಮ್ ಜೊತೆ ಸದಾ ಸರ್ವದಾ ನಿಮ್ ನಿಮ್ಮ ಒಂದು ಅಹೋರ ಹತ್ರ ಒಬ್ಬಂಟಿ ಬಿಟ್ಬಿಡಿ ನೀವು, ಆದ್ರೆ ನೀವೆಲ್ಲ ಒಬ್ಬೊಬ್ಬ ಅಹೋರ ಹತ್ರ ಆಗಿ ನೀವೆಲ್ಲೋದ್ರೆ ಅಲ್ಲಿ ಧೈರ್ಯವಾಗಿ ಹೋರಾಡಿ, ಏನು ಆಗೋದಿಲ್ಲ. ಸತ್ಯದ ಜೊತೆ ಏನು ಆಗೋದಿಲ್ಲ, ಯಾವ ಬಂಧನ ಇಲ್ಲ. ನೀವು ಇವಾಗ ನನ್ನ ಕೆಲಸ ಹೋಗುತ್ತೆ ಅನ್ನೋ ಭಯನ ಬೀಳ್ಬೇಡಿ. ತಪ್ಪು ಮಾಡ್ತಿಲ್ವಲ್ಲ, ನಿಮ್ ಕೆಲಸದವ್ರಿಗೂ ಹೇಳ್ಬೋದು ತಪ್ಪು ಮಾಡ್ತಿಲ್ಲ. ಆ ಟೈಮಲ್ಲ ನಮ್ಗೆ ರಕ್ತ ಕುದಿಯುತ್ತೆ, ಬಟ್ ಕೆಲವೊಂದು ಈ ಬಾಂಡಿಂಗ್ ಒಳಪಟ್ಟು ಏನಾಗಲ್ಲ, ಏನಾಗಲ್ಲ. ಇವಾಗ ಒಂದ್ ಮರ ಕಾಪಾಡಿದ ಮಾತ್ರಕ್ಕೆ ನಿಮ್ಮನ್ನ ಕೆಲಸದಿಂದ ಹೊರಗೆಲ್ಲ ಏನಾಗಲ್ಲ. ಹಂಗೆ ತೆಗೆದ್ರೆ ನಿನ್ ಕೋರ್ಟಲ್ಲಿ ವಾದಿಸ್ಬೋದು, ಸ್ವಾಮಿಗಳೇ ನಾನು ಮರ ಕಾಪಾಡಿದೀನಿ ಅಷ್ಟೇ, ಇದಕ್ಕೆ ನನ್ ಕೆಲಸ ಹೋಗೋದಾದ್ರೆ ನನಗೆ ಇದು ಇದ್ರ ಬಗ್ಗೆ ನಾನು ಕ್ವಶನ್ ಮಾಡ್ತೀನಿ, ಏನ್ ತಪ್ಪು ಮಾಡಿದೀನಿ ನಾನು ಅಂತ ಹೇಳ್ಬೇಕು. ನಿನ್ನ ಹೆಸರು ನೋಡಿದ ತಕ್ಷಣ ಒಂದು ಪಾಸಿಟಿವ್ ಆಗಿ ಒಂದು ಧನಾತ್ಮಕವಾದ ಒಂದು ಭಾವನೆ ಬಂತು, ಅದಕ್ಕೆ ಒಳ್ಳೆ ಹುಡುಗ. ಆದ್ರೆ ಬೆಳಗ್ಗೆಯಿಂದ ಕಿಚ್ಚ ಸುದೀಪ್ ನ ಅಭಿಮಾನಿಗಳ ಕಾಟ ಜಾಸ್ತಿ ಆಗಿದೆ, ಆದ್ರೆ ಅವುಗಳಲ್ಲಿ ನೀನು ಒಬ್ಬನಿರಬಾರ್ದು ಅಂತ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ರಫ್ ಆಗಿ ಮಾತಾಡಿದೆ. ಇರ್ಲಿ ಅವ್ರ, ಅದ್ ನೀವ್ ಮಾತಾಡೋದು ಹಾಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ನಾನು ನನಗೆ ಅದೇನ ಏನ್ ಅನ್ಸಲ್ಲ ಬಿಡಿ, ಯಾಕಂದ್ರೆ ಹೇಳದ್ನಲ್ಲ ಬೆಣ್ಣೆ ಒಲೆ ಮೇಲೆ ಇಟ್ಟಾಗ ಸ್ವಲ್ಪ ಚುರು ಚುರು ಅನ್ನುತ್ತೆ, ಅದು ಕಾಯೋವರೆಗೂ ನಾವು ಪೇಷಂಟ್ ಆಗಿದ್ರೆ ತುಪ್ಪ ಸಿಗುತ್ತೆ. ಒಳ್ಳೇದಾಗ್ಲಿ, ಥ್ಯಾಂಕ್ ಯು. ಅಂತದಿಲ್ಲ, ನಿಮ್ ಆಶೀರ್ವಾದ ಇರ್ಲಿ ನಮ್ ಮೇಲೆ ಅಷ್ಟೇ. ಅವ್ರ ಆರಾಮಾಗಿ ಮಲ್ಗಿ, ತುಂಬಾ ಸ್ಟ್ರೈನ್ ಆಗಿರತ್ ನಿಮ್ಗೂ, ಎಲ್ಲಾ ಫೋನ್ ಅಟೆಂಡ್ ಮಾಡ್ತಾ ಇರ್ತೀರಾ. ಬೇರೆಯವ್ರ ನಾನ್ ಜಾಸ್ತಿ ಹೊತ್ತು ನಿಮಗೆ ಬೇಜಾರ್ ಮಾಡಲ್ಲ, ಖುಷಿ ಆಯ್ತು, ಮನ್ಸಿಗ್ ಬಹಳ ಖುಷಿ ಆಯ್ತು. ಈ ತರ ಒಬ್ರು ಬೇಕು, ಒಬ್ರು ಮಾರ್ಗದರ್ಶನ. ಯಾಕಂದ್ರೆ ಎಲ್ರೂ ಈಗ ಒಂದು ಕಾಡ್ಗಿಚ್ಚು ಹೊತ್ಕೊಳ್ಲಿಕ್ಕೂ ಒಂದ್ ಸಣ್ಣ ಕಿಡಿ ಅವಶ್ಯಕತೆ ಇದೆ ಅಲ್ವಾ. ಹಾಗೆ ಒಂದ್ ಯಾವ್ದೇ ಒಂದ್ ಒಳ್ಳೇದಾಗ್ಬೇಕು ಅಂದ್ರೆ ಒಂದು ನಿಮ್ಮಂತವ್ರೊಬ್ರದ್ದು ಒಂದು ಇದು ಬೇಕು, ಆ ಒಂದು ಎಲ್ಲರನ್ನು ಮೋಟಿವೇಟ್ ಮಾಡುವಂತ ಒಂದು ಇದು ಬೇಕು. ಓಕೆ ಬಿಟ್ಟು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅವರ.